ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರ್ ಬಂದು ಫೆಸ್ಟಿವಲ್ ಬರ್ತಾ ಇದೆ, ಈಗ ಇನ್ನೇನು ನಾಳೆ ಶುರು ಆಗ್ತಾ ಇದೆ ಸಂಕ್ರಾಂತಿ. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿರೋ ಅಡುಗೆಗಳನ್ನ ತಿನ್ಬೋದಾ, ಅವರೆಕಾಯಿಂದ ಮಾಡಿರೋ ಸಾಂಬಾರು ತಿನ್ಬೋದಾ, ಪೊಂಗಲ್ ತಗೋಬೋದಾ, ಕಡಲೆ ಬೀಜ ತಿನ್ಬೋದಾ, ಮತ್ತೆ ಬಂದು ಕಬ್ಬನ್ನು ತಗೋಬೋದಾ. ಸೊ ನಾವು ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಕೆಲವೊಂದು ಪ್ರಿಕಾಷನ್ಸ್ ಫಾಲೋ ಮಾಡಿರ್ತೀವಿ, ಅದೇ ಥರನೇ ನಾವು ಬಂದು ಪಾಪು ಆದಮೇಲೆ ಅದೇ ಥರ ಪ್ರಿಕಾಷನ್ಸ್ ಫಾಲೋ ಮಾಡ್ಬೋದಾ. ಆ್ಯಂಡ್ ನೆಕ್ಸ್ಟ್ ಬಂದು ಮಗುಗೆ ಹಾಲು ಕೊಡೋವಾಗ ಯಾವುದೇ ರೀತಿ ತೊಂದರೆ ಆಗಲ್ವಾ, ನಾವು ಈ ರೀತಿ ಎಲ್ಲ ತಿಂದು ಕೊಡ್ತೀವಲ್ವಾ ಅಂತ ಕೇಳೋರ್ಗೆ ನನ್ನ ಆನ್ಸರ್ ಏನಪ್ಪ ಅಂತಂದ್ರೆ, ಕಬ್ಬನ್ನ ಜಾಸ್ತಿ ತಗೊಳ್ಳೋ ಹಾಗಿಲ್ಲ. ಕೆಲವ್ರಿಗೆ ಸಿಹಿ ಬಂದು ಶೀತ ಆಗುತ್ತೆ, ಇದು ರಾ ಆಗಿ ಈಗ ಸ್ವೀಟ್ಸ್ ತಿನ್ನುವಾಗ ಕೆಲವ್ರಿಗೆ ಶೀತ ಆಗುತ್ತೆ, ನಾವು ಬಂದು ಕಬ್ಬನ್ನ ತಿನ್ನುವಾಗ ಕೆಲವ್ರಿಗೆ ಹೀಟ್ ಆಗುತ್ತೆ. ಸೊ ಹೀಟೇ ಅದು. ಸೊ ಹಾಗಾಗಿ ನೀವು ತಗೊಳ್ಬಹುದು, ಆದರೆ ಜಾಸ್ತಿ ತಗೋಬೇಡಿ. ಈಗ ಕಬ್ಬಿದೆ ಮನೇಲಿ ಅಂತಂದ್ರೆ, ಒಂದಿಷ್ಟುದ್ದ ಕಬ್ಬಿದೆ ಅಂತಂದ್ರೆ ಇಷ್ಟುದ್ದಾನೇ ನೀವು ತಿನ್ಬೇಕು. ಸೊ ಜಾಸ್ತಿ ತಗೊಳ್ಳೋ ಹಾಗಿಲ್ಲ. ಈಗ ಫಸ್ಟ್ ಮಂತ್ ಅಲ್ಲಿ ಬಾಣಂತನ ನಡೀತಾ ಇದೆ ನಿಮ್ಗೆ ಅಂದ್ರೆ, ಜಸ್ಟ್ ಒಂದ್ ಸ್ವಲ್ಪ ಹೊತ್ತು ಒಂದ್ ನಿಮಿಷ ತಿನ್ನುವಷ್ಟು ಕಬ್ಬನ್ನ ತಿಂದು ಅವಾಯ್ಡ್ ಮಾಡ್ಕೊಳ್ಳಿ. ಒಂದೇನೋ ಆಸೆಗೆ ಇದ್ರೆ, ಆಸೆ ಇದ್ರೆ ನೀವು ಬಂದು ಒಂದ್ ಸ್ವಲ್ಪ ತಿನ್ಬಿಟ್ಟು ಅದನ್ನ ಅವಾಯ್ಡ್ ಮಾಡ್ಕೋಬಹುದು. ಇವಾಗ ಒಂದ್ 5 ಮಂತ್ ಇದೆ ನಿಮ್ಗೆ, 3 ಮಂತ್ಸ್ ಆಗಿದೆ ಅಂದ್ರೆ ಜಸ್ಟ್ ಇದು ಇಷ್ಟು ಒಂದಷ್ಟು ನೀವು ತಿನ್ಬೋದು. ಜಾಸ್ತಿ ತಗೋಬೇಡಿ. ಶೀತ ಮತ್ತೆ ಕೆಲವ್ರಿಗೆ ಹೀಟ್, ಈ ಎರಡೂ ಆಗುತ್ತೆ ಅದರಿಂದ. ಮತ್ತೆ ಮಗುಗೆ ಬಂದು ಯೂರಿನ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಬಂದು ಸ್ವೀಟ್ಸ್ ತಗೊಂಡು ನೀವು ಹಾಲು ಕೊಟ್ರಿ ಅಂದ್ರೆ ಮಗುಗೆ ಯೂರಿನ್ ಪಾಸ್ ಮಾಡುವಾಗ ಅಳತ್ತೆ. ಕೆಲವು ಮಕ್ಕಳಿಗೆ ಇದು ಜೀರ್ಣ ಆಗೋದಿಲ್ಲ, ಎಸ್ಪೆಷಲಿ ಗಂಡು ಮಕ್ಕಳಿಗೆ ಜೀರ್ಣ ಆಗಲ್ಲ. ಸೊ ಹಾಗಾಗಿ ನೀವು ನೋಡಿಕೊಂಡು ಇದನ್ನು ತಗೊಳ್ಳೋದು ಒಳ್ಳೆಯದು. ಎರಡನೇದು ಬಂದು, ನೀವು ಒಂದು ವೇಳೆ ಮನೆಯಲ್ಲಿ ಇತ್ತಿಕ್ಕಿದ್ದು ಅವರೆಕಾಯಿ ಸಾಂಬಾರು ಮಾಡಿದ್ದಾರೆ, ಸೊ ಅದರದ್ದು ತಿನ್ಬೋದಾ ಅಂತಂದರೆ, ಖಂಡಿತವಾಗ್ಲೂ ಅವರೆಕಾಯಿ ಗರ್ಭಿಣಿ ಸ್ಥಾನದಲ್ಲಿ ಇದ್ದೀರಾ ಅಂದ್ರೂ ನೀವು ತಿನ್ನೋ ಹಾಗಿಲ್ಲ, ಬಾಣಂತಿಯವರು ಕೂಡ ತಿನ್ನೋ ಹಾಗಿಲ್ಲ. ಬಟ್ ಗರ್ಭಿಣಿಯರು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಸಾಂಬಾರೋ ಒಂದು ಸ್ಪೂನಷ್ಟು ಬೇಳೆನೋ ತಿಂದರೆ ಅಷ್ಟೊಂದು ದೊಡ್ಡದಾಗಿ ಬಾಚೋದಿಲ್ಲ. ಬಟ್ ಬಾಣಂತಿಯರು ತಿನ್ನುವಾಗ ಏನಾಗುತ್ತೆ ಅಂದರೆ, ತುಂಬಾನೇ ಉಬ್ಬಸ, ಹೊಟ್ಟೆಲ್ ಬಂದು ಉರಿ ಆಗೋದು, ಮಗುಗೆ ಗ್ಯಾಸ್ಟ್ರಿಕ್ ಆಗೋದು, ಟಾಯ್ಲೆಟ್ ಪಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮಗುಗೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಸೊ ಅವರೆಕಾಯಿ ಸಾಂಬಾರು ಏನು ಮಾಡಿದ್ರು ಅವರೆಕಾಯ್ದು ಇನ್ನೂ ತಿನ್ಬೇಡಿ. ಒಂದು ವೇಳೆ 5 ಮಂತ್ಸ್ ಆಫ್ಟರ್ 6 ಮಂತ್ ನಿಮ್ಗಾಗಿದೆ, ಈಗ ಬಾಣಂತನದಲ್ಲಿ ನಾನು ಮುಗ್ದಿದೆ, ನನಗೆ ಮಗು ಈಗ ಊಟ ಮಾಡ್ತಾ ಇದೆ ಅಂತಂದರೆ ಸ್ವಲ್ಪ ತಿನ್ಬೋದು, ಜಾಸ್ತಿ ಬೇಡ. ನೆಕ್ಸ್ಟು ಕಡಲೆ ಬೀಜ ತಿನ್ಬೋದಂದ್ರೆ, ಬೇಯಿಸಿರೋ ಕಡಲೆ ಬೀಜ ತಿನ್ಬೋದು, ಸ್ವಲ್ಪ ತಗೊಳ್ಳಿ, ಜಾಸ್ತಿ ತಿನ್ಬೇಡಿ. ಸ್ವಲ್ಪ ತಗೊಳ್ಳುವಾಗ ನಿಮ್ಗೇನು ತೊಂದರೆ ಆಗಲ್ಲ, ಜಾಸ್ತಿ ತಗೊಳ್ಳುವಾಗ ನಿಮ್ಗೆ ಖಂಡಿತವಾಗ್ಲೂ ಹೊಟ್ಟೆನೋವು ಬರುತ್ತೆ, ನಿಮ್ಮ ಹಾಲನ್ನು ಕುಡಿದಂಥ ಮಗುಗೂ ಹೊಟ್ಟೆನೋವು ಬರೋದಕ್ಕೆ 100% ಚಾನ್ಸ್ ಇದೆ. ನೆಕ್ಸ್ಟು ಪೊಂಗಲ್ ಎಲ್ಲ ತಗೋಬೋದಂದ್ರೆ ಖಂಡಿತವಾಗ್ಲೂ ತಗೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹೆಸರು ಬೇಳೆ ಸ್ವಲ್ಪ ಶೀತ, ಮತ್ತೆ ಬಂದು ಹಸೆ ಹಕ್ಕಿ ಕೂಡ ಶೀತ ಅಂತ ಹೇಳ್ತಾರೆ ಕೆಲವು ಟೈಮಲ್ಲಿ. ಫಸ್ಟ್ ಮಂತ್ ಬಾಣಂತನ ನಡೀತಾ ಇದೆ ನಿಮಗೆ ಅಂತಂದರೆ, ಒಂದು ಸ್ವಲ್ಪ ಚಿಕ್ಕ ಕಪ್ಪಷ್ಟು ತಗೊಳ್ಳಿ. 5th ಮಂತ್ ನಡೀತಾ ಇದೆ ನನಗೆ, 3 ಮಂತ್ಸ್ ಆಗಿದೆ, 4 ಮಂತ್ಸ್ ಆಗಿದೆ, 5 ಮಂತ್ಸ್ ಆಗಿದೆ ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೋಬಹುದು. ಜಾಸ್ತಿ ತಗೊಳ್ಳೋ ಹಾಗಿಲ್ಲ, ಸ್ವಲ್ಪ ತಗೊಳ್ಳಿ. ಸ್ವೀಟ್ ಯಾವುದೇ ಆಗಬಹುದು, ಅದು ಬಂದು ಶೀತವನ್ನು ಉಂಟು ಮಾಡುತ್ತೆ, ಹೀಟನ್ನು ಉಂಟು ಮಾಡುತ್ತೆ. ಕೆಲವ್ರ ಮೈಯನ್ನ ಅದು ನಿಮ್ಮ ಮೇಲೆ ಡಿಪೆಂಡ್, ಅದು ಕೆಲವ್ರಿಗೆ ಶೀತ ಆಗ್ಬಿಡುತ್ತೆ, ಕೆಲವ್ರಿಗೆ ಹೀಟ್ ಆಗ್ಬಿಡುತ್ತೆ. ಸೊ ಏನು ಹೇಳಕ್ ಬರಲ್ಲ. ಸೊ ಏನೇ ಇದ್ರೂ ಸ್ವಲ್ಪ ಸ್ವಲ್ಪ ತಗೊಳ್ಳೋದು ಒಳ್ಳೇದು. ಬಟ್ ಅವರೆಕಾಯಿ ಸಾಂಬಾರು ಮಾತ್ರ ದಯವಿಟ್ಟು ತಗೋಬೇಡಿ, ಅದು ಗ್ಯಾಸ್ಟ್ರಿಕ್ ಉಂಟು ಮಾಡುತ್ತೆ. ಒಂದ್ ವೇಳೆ 6 ಮಂತ್ ಆಫ್ಟರ್ ನಾನು ಇದ್ದೀನಿ ಅಂದ್ರೆ ನೀವು ತಗೋಬಹುದು. ಸೊ ಯಾಕಂದ್ರೆ ಪಾಪು ಊಟ ಮಾಡಂಗಾಗಿರತ್ತಲ್ಲ, ನಿಮ್ ಹಾಲು ಅಷ್ಟಾಗಿ ಮಗು ಕೇಳಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸೊ ಸಂಕ್ರಾಂತಿಯನ್ನು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಹೆಚ್ಚಾಗಿ ಮನೆ ಕೆಲಸ ಏನು ಮಾಡೋಕ್ಕೆ ಹೋಗಬೇಡಿ ಬಾಣಂತಿಯರು, ತಣ್ಣೀರಲ್ಲೆಲ್ಲ ಜಾಸ್ತಿ ಆಡಬೇಡಿ. ಸೇಫಾಗಿರಿ, ಸೇಫಾಗಿ ಸೆಲೆಬ್ರೇಟ್ ಮಾಡಿ. ಹ್ಯಾಪಿ ಸಂಕ್ರಾಂತಿ ಒಂದ್ ಸೆಕೆಂಡ್ ಎಲ್ಲರಿಗೂ. ಸೇಫಾಗಿರಿ, ಪಾಪುಗಳಿಗೂ ಅಷ್ಟೇ. ಮತ್ತೆ ಒಂದು 11 ಗಂಟೆ ಮೇಲೆ ಸ್ನಾನ ಮಾಡಿಸಿ, ನೀವು ಅಷ್ಟೇ. ಬಿಸಿಲಿರುವಾಗ ಸ್ನಾನ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ತಲೆ ಚೆನ್ನಾಗಿ ಆರಿಸಿ, ಮಗುಗೂ ಅಷ್ಟೇ, ನಿಮಗೂ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಬಂದು ಬಿಸಿನೀರನ್ನೇ ಕುಡೀರಿ, ಅದೇ ನಿಮಗೆ ಒಳ್ಳೆಯದು. ತಣ್ಣೀರು ಸೇವನೆ ಮಾಡೋಕ್ಕೆ ಹೋಗಬೇಡಿ, ತಣ್ಣೀರಲ್ಲೂ ಜಾಸ್ತಿ ಆಡೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಟೇಕ್ ಕೇರ್, ಬಾಯ್ ಬಾಯ್.